ಇತ್ತಗೋ ಮತ್ತೆ ಹೇಳು ಸಾಕು. ಯಾಕೆ ಏನಯ್ಯ ಇಷ್ಟೇ ರಾಸಾಯನಿಕ ಗೊಬ್ಬರ ಸಾಕ? ಬೇಸಾಯ ಬಿಡ್ತಿದ್ದೀಯಾ? ಬೇಸಾಯ ಅಲ್ಲ, ದಡ್ಡತನಾನ. ಮಣ್ಣಿನ ಪರೀಕ್ಷಣೆ ಮಾಡಿಸ್ದೆ. ಇನ್ನಂತೂ ಅಣ್ಣ ಅವರೇ, ಎಷ್ಟು ಬೇಕೋ ಅಷ್ಟೇ ಗೊಬ್ಬರ ಹೊಲಕ್ಕೆ ಹಾಕ್ತೀನಿ. ಹಾ ರೈತ ಬಾಂಧವರೇ, ಇಂದೇ ನಿಮ್ಮ ಜಿಲ್ಲೆಯ ಸಮೀಪದ ಮಣ್ಣು ಪರೀಕ್ಷಾ ಪ್ರಯೋಗಶಾಲೆಯಲ್ಲಿ ಮಣ್ಣಿನ ಪರೀಕ್ಷಣೆಯನ್ನು ಖಂಡಿತ ಮಾಡಿಸಿ ಮತ್ತು ಮಣ್ಣಿನಲ್ಲಿನ ಪೋಷಕಾಂಶ, ಆರ್ದ್ರತೆ ಮತ್ತು ಗಿಡದ ಬೆಳವಣಿಗೆ ಅನುಸಾರ ಎಷ್ಟು ಬೇಕೋ ಅಷ್ಟೇ ಪೋಷಕಾಂಶ ಹಾಕಿ. ಇದಲ್ಲದೆ ಮಣ್ಣಿನಲ್ಲಿ ಗಂಧಕ, ಸತುವು, ಬೋರಾನ್ ನಂತ ಸೂಕ್ಷ್ಮ ಪೋಷಕಾಂಶಗಳನ್ನು ಪರೀಕ್ಷಿಸಲು ಮರೆಯದಿರಿ. ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರದ ಸರಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಾಪಾಡಿ ಉತ್ಪಾದನೆ ಹೆಚ್ಚಿಸಿ ಖರ್ಚು ಕಡಿಮೆ ಮಾಡಿ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಯೋಗ ನೀಡಿ. ಜೊತೆಗೆ ನಿಧಾನವಾಗಿ ನೈಟ್ರೋಜನ್ ಅನ್ನು ಒದಗಿಸುವ ಗೊಬ್ಬರಗಳು ಅಂದರೆ ಬೇವು ಲೇಪಿಸಿದ ಯೂರಿಯಾಗೆ ಆದ್ಯತೆ ಕೊಡಿ ಮತ್ತು ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಿ. ಅರೇವಾ, ನೀನಂತೂ ನಿಜವಾಗ್ಲೂ ಜಾನ್ ಆಗಿಬಿಟ್ಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪದ ಕೃಷಿ ಅಧಿಕಾರಿ ಅಥವಾ ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ರೈತರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ರಾಜ್ಯ ಸರ್ಕಾರ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ತೋಟಗಾರಿಕಾ ಬೆಳೆಗಳಿಗೂ ವಿವಿಧ ಸಹಾಯ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ, ಇದರಲ್ಲಿ ನಾವು ರೈತರು ತಮ್ಮ ತೋಟದಲ್ಲಿ ಬಳಸುವಂಥ ಯಂತ್ರೋಪಕರಣಗಳಿಗೆ, ಅದು ಪವರ್ ಸ್ಪೇಯರ್ ಆಗಿರ್ಬೋದು, ವೀಟ್ ಕಟ್ಟರ್ ಆಗಿರ್ಬೋದು, ಅಥವಾ ಅಡಕೆ ಸುಲಿಯುವ ಯಂತ್ರ ಆಗಿರ್ಬೋದು, ಗುಂಡಿ ತೆಗೆಯುವ ಯಂತ್ರ ಆಗಿರ್ಬೋದು, ಇಂಥ ಇನ್ನಿತರ ಯಂತ್ರೋಪಕರಣಗಳಿಗೆ ಸಾಮಾನ್ಯ ವರ್ಗದವರಿಗೆ 50%, ಹಾಗೂ SC/ST ವರ್ಗದವರಿಗೆ 90% ಸಹಾಯಧನ ನಾವು ನೀಡ್ತೀವಿ. ಬರ ಮತ್ತು ಕೀಟಬಾಧೆಯಿಂದ ಸಂಪೂರ್ಣವಾಗಿ ಒಣಗಿ ಹೋಗಿರುವ ತನ್ನ ಮರಗಳನ್ನು ತೆಗೆದು ಆ ಜಾಗದಲ್ಲಿ ಹೊಸದಾಗಿ ಸಸಿಗಳನ್ನು ನಾಟಿ ಮಾಡಿಕೊಳ್ಳುವುದು ಮತ್ತು ಪಾತಿ ಮಾಡಿಕೊಳ್ಳುವುದು, ಹಸಿರೆಲೆ ಬೀಜಗಳನ್ನು ಬಿತ್ತುವುದು, ಉಳುಮೆ ಮಾಡಿಕೊಳ್ಳುವುದು, ಟ್ರೆಂಚ್ ನಿರ್ಮಾಣ ಮತ್ತು ರಸಗೊಬ್ಬರ, ಬಯೋಫರ್ಟಿಲೈಸರ್ಗಳನ್ನು ಗಿಡಗಳಿಗೆ ನೀಡುವುದು, ಈ ಥರ ನೀಡಿ ಆ ತೋಟವನ್ನು ಪುನಶ್ಚೇತನಗೊಳಿಸಿ ಅಧಿಕ ಇಳುವರಿ ನೀಡುವ ಹಾಗೆ ಮಾಡುವುದು. ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯಿಂದ 1 ಹೆಕ್ಟೇರ್ಗೆ 44,500 ರೂಪಾಯಿ ಸಹಾಯಧನ ಇರುತ್ತೆ. ಇದು ಬಹುಮುಖ್ಯ ಯೋಜನೆ ಆಗಿದ್ದು ಈ ತುಮಕೂರು ಭಾಗದಲ್ಲಿ ಕಳೆದ 2 ಸಾಲಿನಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಶಿವಮೊಗ್ಗ ತಾಲೂಕು ಅಬ್ಬಲಗೆರೆ ಗ್ರಾಮದ ಶರತ್ ಅವರು ಒಬ್ಬ ಪ್ರಗತಿಪರ ಯುವ ಕೃಷಿಕ. 6 ಎಕರೆ ಜಮೀನನ್ನು ಹೊಂದಿದ್ದಾರೆ. ಆಧುನಿಕ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡುತ್ತಿರುವ ಇವರು 3 ಎಕರೆಯಲ್ಲಿ ತೆಂಗನ್ನು ಬೆಳೆದು ಅದರ ಮಧ್ಯೆ ತಮ್ಮ ಜಾನುವಾರುಗಳಿಗೆ ಬೇಕಾದ ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಪಶುಪಾಲನೆ ಇಲಾಖೆಯ ತಜ್ಞರ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಹೈನುಗಾರಿಕೆ ಮಾಡುತ್ತಾ ಉತ್ತಮ ಆದಾಯದೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ ಎನ್ನುತ್ತಾರೆ ಶರತ್ ಅವರು. ಒಂದು 6.5 ಅಷ್ಟೊತ್ತಿಗೆ ಹಾಲು ಡೈರಿಗೆ ಹಾಕ್ತೀವಿ. 6:30 to 11 ತನಕ ಮೇವು ಕಟ್ ಮಾಡೋದು, ಮೇವು ಹಾಕೋದು ಕೆಲಸ ಇರುತ್ತೆ. ಒಂದು ಹಸುಗೆ 2 to 2.5 kg ಒಂದು ಹೊತ್ತಿಗೆ ಫೀಡ್ ಕೊಡ್ತೀವಿ. ಮೇವು ಬಂದುಬಿಟ್ಟು ಹಸಿ ಮೇವು ಒಣ ಕಟ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತೀವಿ. ದಿನಕ್ಕೆ ಒಂದು ಹಸುಗೆ 20-25 kg ಹಸಿ ಮೇವು ಹಾಕ್ತೀವಿ. ಹಸಿ ಮೇವು 2-3 kg ಒಣ ಮೇವು ಹಾಕ್ತೀವಿ ಸರ್. ಕೊಟ್ಟಿಗೆ ಬಂದುಬಿಟ್ಟು 70-30 ಇದೆ, ಲೆಂತ್ ಬಿಡ್ತಿದೆ. ಹೈಟ್ ಬಂದುಬಿಟ್ಟು 15 feet ಹೈಟ್ ಇದೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಮ್ಯಾಟು ಏನಕ್ಕೆ ಅಂದರೆ ಅದು ಮಲಗಲ್ಲ ಸರ್, ನೆಲ ಮೇಲೆ ಮಲಗಲ್ಲ, ಜಾಸ್ತಿ ಗಾಯಗಳಾಗುತ್ತೆ. ಮ್ಯಾಟ್ ಹಾಕಿದರೆ ಈಸಿಯಾಗಿ ಮಲಗುತ್ತೆ. ನಾವು ಇದು ಕೊಟ್ಟಿಗೆ ಬಂದುಬಿಟ್ಟು 15 ಹಸು ನಿಲ್ಲುವಷ್ಟು ಕೊಟ್ಟಿಗೆ ಮಾಡ್ಕೊಂಡಿದ್ದೀವಿ. ಈಗ ಮುಂದೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ನಾವು 1 ಹಸುವಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ಒಂದು 4 ಹಸು ಇದೆ. ಪ್ರತಿದಿನ 50 ಲೀಟ್ರ್ ಹಾಲಾಗುತ್ತೆ ಸರ್. 50 ಲೀಟ್ರ್ KMF ಹಾಕ್ತೀವಿ. ಒಂದು 26-27 ರೂಪಾಯಿ ಪರ್ ಲೀಟ್ರ್ ಸಿಗುತ್ತೆ. ಗೌರ್ಮೆಂಟಿಂದ 5 ರೂಪೀಸ್ ಸಬ್ಸಿಡಿ ಬರುತ್ತೆ. ಬಟ್ಟವಡೆ ವಾರಕ್ಕೆ ಬಂದುಬಿಟ್ಟು 7,000 ಬಟ್ಟವಡೆ ಆಗುತ್ತೆ ಸರ್. ತಿಂಗಳಿಗೆ 28,000-30,000 ಬರ್ತಾವಡೆ ಆಗುತ್ತೆ.
ಒಂದು 8-10 ಸಾವಿರ ಖರ್ಚಾಗುತ್ತೆ ಸರ್. ಒಂದು 20,000 ಉಳಿಯುತ್ತೆ. 3 ಎಕರೆ ತೆಂಗಿನ ತೋಟದಲ್ಲಿ ಒಂದು 200 ಮರಗಳಿದ್ದಾವೆ. ಮರದಿಂದ ಮರಕ್ಕೆ ಒಂದು 30 ಅಡಿ ಡಿಸ್ಟೆನ್ಸ್ ಇರುತ್ತೆ. ನಾವು ಅದರೊಳಗಡೆ ಮಧ್ಯದಲ್ಲೇ ಮೇವು ಹಸುಗಳಿಗೆ ಮೇವು ಬೆಳ್ಕೊಳ್ತೀವಿ, ಜೋಳ ಬೆಳ್ಕೊಳ್ತೀವಿ, ಮೆಕ್ಕೆಜೋಳ, ಆಮೇಲೆ ನೇಪಿಯರ್ CO4 ಅಂತ ಒಂದು ಮೇವು ಬರುತ್ತೆ, ಅದೊಂದು ಬೆಳ್ಕೊಳ್ತೀವಿ. ಗಂಜಲ ಸಗಣಿ ಬಂದುಬಿಟ್ಟು ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ತೋಟಕ್ಕೆ ನಾವು ಯೂಸ್ ಮಾಡ್ತೀವಿ ಜಾಸ್ತಿ. 2 ವರ್ಷಕ್ಕೊಂದ್ಸರಿ ನಮ್ಮ ತೋಟಕ್ಕೆ ಯೂಸ್ ಮಾಡ್ತೀವಿ. ಜಾಸ್ತಿ ಆಗಿದ್ದು ಮಾರಾಟ ಮಾಡ್ತೀವಿ. ಗಂಜಲ ತೋಟಕ್ಕೆ ಬಳಸಿರೋದ್ರಿಂದ ಇಳುವರಿ ಜಾಸ್ತಿ ಆಗಿದೆ. ತೆಂಗಲ್ಲಿ ಇಳುವರಿ ಜಾಸ್ತಿ ಆಗಿದೆ. ತೆಂಗೆಲ್ಲ ಚೆನ್ನಾಗಿ ಮರಗಳೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸರ್. ಹೊರಗಡೆಯಿಂದ ಗೊಬ್ಬರ ತರೋದು ಉಳಿಯೋದು ನಮಗೆ. ಆಮೇಲೆ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡೋದು ತಪ್ಪೋದೆ ನಮಗೆ. ತೆಂಗಿನ ಮರಗಳು ಬಂದುಬಿಟ್ಟು ಒಂದು 200 ತೆಂಗಿನ ಮರಗಳಿದ್ದಾವೆ. ವರ್ಷಕ್ಕೆ ನಮಗೆ ಅದರಿಂದ ಒಂದು 10-11 ಸಾವಿರ ತೆಂಗಿನಕಾಯಿಗಳು ಸಿಗುತ್ತೆ. ಅದರಲ್ಲೇ ನಮಗೆ 1-1.5 ಲಕ್ಷ ಆದಾಯ ಬರುತ್ತೆ ಸರ್. ತೆಂಗಿನಕಾಯಿ ಕೊಡ್ತೀವಿ, ಅನುಕೂಲ ಇದ್ದಾಗ ಎಳ್ನೀರು ತೊಗೊಂಡೋಗ್ತಾರೆ ಸರ್. ತೆಂಗಿನಕಾಯಿ ಒಂದು 7-8 ಸಾವಿರ ತೆಂಗಿನಕಾಯಿ ಹೋಗುತ್ತೆ. 4-5 ಸಾವಿರ ಎಳ್ನೀರು ಮಾರಾಟ ಮಾಡ್ತೀವಿ. ರೇಟು ಎಳ್ನೀರಿಗೆ ಬಂದುಬಿಟ್ಟು 10 ರೂಪಾಯಿ ಫಿಕ್ಸ್ಡ್ ರೇಟ್ ಸರ್. ತೆಂಗಿನಕಾಯಿಗೆ ಮಾರ್ಕೆಟ್ ರೇಟ್ ಹೇಗಿರುತ್ತೆ ಹಾಗೆ ಕೊಡ್ತೀವಿ ಸರ್. ವರ್ಷಕ್ಕೆ ಅದಕ್ಕೆ ಕಾಲು ಬಾಯಿ ಜ್ವರ ಬರಬಾರ್ದು ಅಂತ ಒಂದು ಲಸಿಕೆ ಡಾಕ್ಟರ್ಗಳು ಬಂದು ಹಾಗೆ ಹೋಗ್ತಾರೆ. ವರ್ಷಕ್ಕೊಂದ್ಸರಿ ಇನ್ಸೂರೆನ್ಸು ಬಂದು ಅವರೇ ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾರೆ. ರೋಗ ಮತ್ತೆ ಯಾವುದು ಬರದೇ ಇರಲಿ ಅಂತೇಳಿ ಮತ್ತೆ ಒಂದು ಲಸಿಕೆ ಹಾಕ್ತಾರೆ. ಕೊಟ್ಟಿಗೆ ಕ್ಲೀನ್ ಇಟ್ಕೋಬೇಕು, ಮೇನು ಕ್ಲೀನ್ ಇಟ್ಕೋಬೇಕು. ಹಾಲು ಕರೆದ ತಕ್ಷಣ ಹಸುಗಳು ಮಲಗಲಿಕ್ಕೆ ಬಿಡಬಾರ್ದು. ಮಲಗಲಿಕ್ಕೆ ಬಿಟ್ಟರೆ ರೋಗಗಳು ಜಾಸ್ತಿ ಆಗುತ್ತೆ. ಒಂದು 1/2 ಗಂಟೆ ಹಸುಗಳು ಮಲಗಬಾರ್ದು. ಗಾಳಿ ಬೆಳಕು ಸ್ವಲ್ಪ ಚೆನ್ನಾಗಿರಬೇಕು, ಹಾಗಿದ್ದರೆ ರೋಗಗಳು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಹಸುಗಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಪಶು ಇಲಾಖೆ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಬರ್ತಾರೆ ಸರ್. ಬಂದು ಹಸುಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ನನಗೆ ಕೃಷಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಸರ್, ಹಾಗಾಗಿ ನಾವು ಇದನ್ನು ಆಯ್ಕೆ ಮಾಡ್ಕೊಂಡ್ವಿ. ಹೊರಗಡೆ ಎಲ್ಲರೂ ಕೆಲಸ ಮಾಡ್ತಾರೆ, ಇದನ್ನು ಯಾರು ಮಾಡಲ್ಲ. ಹಾಗಾಗಿ ಆಮೇಲೆ ನಮಗೆ ಈ ಕೆಲಸದಲ್ಲಿ ಒಂಥರ ನೆಮ್ಮದಿ ಇರುತ್ತೆ, ಹಾಗಾಗಿ ಹೊರಗಡೆ ಹೋಗಕ್ಕೆ ಇಷ್ಟ ಆಗಲ್ಲ. ರೈತ ಬಾಂಧವರೇ ದಯವಿಟ್ಟು ಗಮನಿಸಿ, ಆಲೂಗಡ್ಡೆ ಬೆಳೆಗೆ ಜಿಗಿ ಹುಳುವಿನ ಬಾಧೆ ಕಂಡುಬಂದಾಗ ಹಸಿರು ಬಣ್ಣದ ಬೆಣೆಯಾಕಾರದ ಜಿಗಿ ಹುಳುಗಳು ಎಲೆಯ ಕೆಳಭಾಗದಿಂದ ರಸವನ್ನು ಹೀರುತ್ತವೆ. ಎಲೆಗಳ ತುದಿ ಕಂದು ಬಣ್ಣಕ್ಕೆ ತಿರುಗಿ ಮುರುಟಾಗಿರುತ್ತದೆ. ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಇದರ ಹತೋಟಿಗೆ 4 ಗ್ರಾಂ ಕಾರ್ಬರೆಲ್ 50 WP ಅಥವಾ 1.7 ಮಿಲಿಲೀಟರ್ ಡೈಮಿಥೊಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ರಾಜ್ಯದ ಕರಾವಳಿಯ ಎಲ್ಲಾ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಬೀದರ್, ಕಲಬುರಗಿ ಜಿಲ್ಲೆಗಳು ಹಾಗೂ ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಹಗುರ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಮೆಕ್ಕೆಜೋಳ ಹಾನಗಲ್ನಲ್ಲಿ ಸ್ಥಳೀಯ ಕನಿಷ್ಠ 1,580 ರೂಪಾಯಿಗಳು, ಗರಿಷ್ಠ 1,640 ರೂಪಾಯಿಗಳು. ಹೊನ್ನಾಳಿಯಲ್ಲಿ ಸ್ಥಳೀಯ 1,660 ರಿಂದ 1,800 ರೂಪಾಯಿಗಳು. ಬೆಂಗಳೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 1,800 ರಿಂದ 2,000 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಯೂರಿಯಾ ಕಾ ಸ್ವದೇಶಿ ಉತ್ಪಾದನ 70 ಲಾಖ ಟನ್ ಬಢಾನೆ ಕೆ ಲಿಯೆ 6 ಉರ್ವರಕ್ ಸಂಯಂತ್ರೋ ಕಾ ಉದ್ಧಾರ ಕಿಯಾ ಜಾ ರಹಾ ಹೈ. FCIL ಕೆ ಗೋರಖ್ಪುರ್, ಸಿಂದ್ರಿ, ತಲ್ಚರ್ ಔರ್ ರಾಮಗುಂಡಂ ಸಂಯಂತ್ರ, HFCL ಕಿ ಬರೌನಿ ಇಕಾಯಿ ಔರ್ BVFCL ಕಿ ನಾಮರೂಪ ಫೋರ್ಥ. ಸೋನೆ ಪರ್ ಸುಹಾಗಾ ಯೇ ಹೈ ಕಿ ದೇಶ್ ಮೇ ಅಬ್ ಬನೇಗಾ ಸಿರ್ಫ್ ನೀಮ್ ಲೇಪಿತ ಯೂರಿಯಾ, ಕ್ಯೋಂಕಿ ಇಸ್ಸೆ ಹೋಗಾ ಕಿಸಾನೋ ಕಾ ಫಾಯದಾ ಹೀ ಫಾಯದಾ. ಅನಾಜ ಕಾ ಉತ್ಪಾದನ 10% ತಕ್ ಬಢೇಗಾ, ಬಢೇಗಿ 10-15% ನೈಟ್ರೋಜನ್ ಕ್ಷಮತಾ. ಕೃಷಿ ಜೊತೆ ಜೊತೆಗೆ ಪಶುಸಂಗೋಪನೆಯು ಈಗ ಸಾಕಷ್ಟು ಅಭಿವೃದ್ಧಿಗೊಂಡಿದ್ದು ಸ್ವತಂತ್ರ ಉದ್ಯಮವಾಗಿ ಬೆಳೆದಿದೆ.
ಉಣ್ಣೆಗಾಗಿ ಮತ್ತು ಮಾಂಸಕ್ಕಾಗಿ ಕುರಿಗಳನ್ನು ಸಾಕಲಾಗುತ್ತದೆ. ಎಲ್ಲ ಜಾನುವಾರುಗಳಂತೆ ಕುರಿಗಳಲ್ಲೂ ಕೆಲವು ರೋಗಗಳು ಕಂಡುಬರುತ್ತವೆ. ಕೆಲ ರೋಗಗಳಿಗೆ ಲಸಿಕೆ ಲಭ್ಯವಿದ್ದು ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಗಳನ್ನು ಹಾಕಿಸಿ ಅವುಗಳನ್ನು ಕಾಪಾಡಬಹುದು. ಕುರುಡು ನೊಣದಿಂದ ಕುರಿಗಳಲ್ಲಿ ಹರಡುವ ಮಾರಣಾಂತಿಕ ರೋಗ ನೀಲಿ ನಾಲಿಗೆ ರೋಗ. ಬಾಯಿಯಲ್ಲಿ ಹುಣ್ಣುಗಳಾಗುವುದು, ವಿಪರೀತ ಜ್ವರ, ಒಸಡುಗಳು ಊದಿಕೊಳ್ಳುವುದು, ನಾಲಿಗೆ ನೀಲಿ ಬಣ್ಣಕ್ಕೆ ತಿರುಗುವುದು, ಗೊರಸಿನ ಮೇಲೆ ನೀಲಿ ಪಟ್ಟಿ ಕಾಣುವುದು, ಮುಖ ಊದಿಕೊಳ್ಳುವುದು ಮುಂತಾದವು ನೀಲಿ ನಾಲಿಗೆ ರೋಗದ ಲಕ್ಷಣಗಳು. ಈ ಪರಿಸ್ಥಿತಿಯಿಂದಾಗಿ ಕುರಿಗಳು ಆಹಾರ ಸೇವಿಸಲಾಗದೆ ಮರಣ ಹೊಂದುವ ಸಾಧ್ಯತೆಯೂ ಇರುತ್ತದೆ. ಕುರಿ ಸಾಕಣೆಯು ರೈತರ ಬೆನ್ನೆಲುಬಾಗಿ ನಿಂತಿದೆ. ಇಂದಿನ ದಿನದಲ್ಲಿ ಕುರಿ ಸಾಕಣೆಯಲ್ಲಿ ಒಂದು ಉದ್ಯಮವಾಗಿ ಬೆಳೆದು ಅದರಿಂದ ಹೆಚ್ಚಿನ ಲಾಭ ರೈತರು ಪಡೆಯುತ್ತಿದ್ದಾರೆ. ಈ ಲಾಭ ಹೆಚ್ಚಿಸಿಕೊಳ್ಳಲು ನಮ್ಮ ರೈತರು ಹೆಚ್ಚೆಚ್ಚಾಗಿ ಅದರಲ್ಲಿ ಬರುವ ರೋಗಗಳ ಬಗ್ಗೆ ತಿಳುವಳ್ಕೋಬೇಕು. ಈ ರೋಗಗಳ ಬಗ್ಗೆ ತಿಳುವಳಿಕೆ ಕಂಡುಕೊಂಡಿದ್ದಲ್ಲಿ ನಿಮಗೆ ಲಾಭಗಳನ್ನ ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೋದು. ಈ ನೀಲಿ ನಾಲಿಗೆ ರೋಗ ಹೆಚ್ಚಿನ ಅಂಶ ಕುರಿಗಳಲ್ಲಿ ಕಂಡುಬರುತ್ತದೆ. ಜನರಲಿ ಏನು ಈ ಒಂದು ವರ್ಷದಿಂದ ಆರು ತಿಂಗಳಿಂದ ಒಂದು ವರ್ಷದೊಳಗಡೆ ಏನು ಕುರಿ ಇರ್ತವೆ ಅದರಲ್ಲಿ ಈ ರೋಗ ತುಂಬ ಹೆಚ್ಚಾಗಿ ಕಾಣಬರುತ್ತೆ. ಈ ರೋಗದ ಏನು ಲಕ್ಷಣಗಳೇನು ಅಂದರೆ ಹೆಚ್ಚಾಗಿ ಈ ನಾಲ್ಗೆ ಅಂಗುಷ್ಟ ಏನಿದೆ ಮೇಲ್ಗಡೆ ಅಂಗಳದಲ್ಲಿ ಗುಳ್ಳೆಗಳು ಕಾಣೋದು. ಫಸ್ಟು ಗುಳ್ಳೆಗಳು ಕಂಡು ಅದ ಮುಂದೆ ಏನಾಗ್ತದೆ ಅಂದರೆ ಆ ಗುಳ್ಳೆ ಒಂದು ಬಿಳಿ ಪದರವಾಗಿ ಕಂಡುಕೊಂಡು ನೀವು ಅದರದ್ದು ಬಾಯಿ ಅಗಳಿಸಿದ್ರೆ ನೀಟಾಗಿ ನಿಮಗೆ ಗೊತ್ತಾಗ್ತದೆ. ಎರಡನೇದಾಗಿ ಜ್ವರ, ಅತಿ ತೀವ್ರವಾದ ಜ್ವರ, 104-105 ಡಿಗ್ರಿ ತನಕನೂ ಜ್ವರ. ಮೇವು ತಿನ್ನೋಕ್ಕಾಗಲ್ಲ, ಮೇವೇ ತಿನ್ನೋಕ್ಕಾಗದೇ ಇರೋದು. ಆಮೇಲೆ ನಾಲ್ಗೆ ನೀಲಿ ಬಣ್ಣಕ್ಕೆ ತಿರುಳೋದು. ಇತ್ತೀಚಿನ ದಿನಗಳಲ್ಲಿ ಆ ನಾಲ್ಗೆ ನೀಲಿ ಬಣ್ಣಕ್ಕೆ ತಿರುಳೋದಂಥ ಲಕ್ಷಣಗಳು ಕಮ್ಮಿಯಾಗಿದ್ದು ಬರೀ ಮುಖ ಬಾರದು, ಮುಖ ಏನಿಲ್ಲ ಆದ್ರೂ ತುಂಬ ಗಾತ್ರವಾಗಿ ಅಗಲ ಆಗೋದು. ಆಮೇಲೆ ಇದ್ರ ಜೊತೆ ಏನು ಮಾಡ್ತೀರಿ ಅಂದರೆ ಈ ಕುಂಟದು, ಈ ಕುಂಟದ್ರಿಂದ ನೀವು ಅದರದ್ದು ಗೊರ್ಸ್ಲನ್ನು ನೋಡಿದ್ರೆ ಗೊರ್ಸ್ಲ ಮೇಲೆ ಒಂದು ನೀಲಿ ಕಲರ್ ಪದರ ಕಾಣುತ್ತೆ, ನಿಮಗೆ ಒಂದು ಲೈನ್ ಥರ ಬಂದಿರುತ್ತೆ, ಅದನ್ನು ನಾವು ಹೂಫ್ ಮಾರ್ಕ್ಸ್ ಅಂತ ಕರಿತೀವಿ, ಆ ಥರ ಬಂದಿರ್ತದೆ. ಆಮೇಲೆ ಅದ್ರ ಜೊತೆ ಏನಾಗುತ್ತೆ ಅಂದರೆ ಇದು ಏನು ತಿನ್ನೋಕ್ಕಾಗಲ್ಲ, ಆಮೇಲೆ ಸಡನ್ನಾಗಿ ಸಾಯೋದು, ಇಷ್ಟು ಲಕ್ಷಣಗಳು ಇದಿರುತ್ತೆ. ಮಳೆಯಾದ ಒಂದು ತಿಂಗಳ ನಂತರ ಕುರುಡು ನೊಣ ಬಾಧೆ ಹೆಚ್ಚಾಗುತ್ತದೆ. ಕುರುಡು ನೊಣ ಬಾಧೆ ಬೆಳಿಗ್ಗೆ ಮತ್ತು ಸಂಜೆ ಹೆಚ್ಚಾದ್ದರಿಂದ ಆ ಸಮಯದಲ್ಲಿ ಬೇವಿನ ಸೊಪ್ಪಿನ ಹೊಗೆ ಹಾಕುವುದು, ಕುರಿಗಳನ್ನು ಸೊಳ್ಳೆ ಪರದೆ ಒಳಗಿರಿಸುವುದು ಉತ್ತಮ. ಈ ನೀಲಿ ನಾಲ್ಗೆ ರೋಗ ಹರಡುವ ರೀತಿ ಏನಂದ್ರೆ ಈ ಕುರುಡು ನೊಣ ಅಂತೀವಿ, ಅಂದರೆ ನಾವು ಅದನ್ನು ಇಂಗ್ಲೀಷಲ್ಲಿ ಕ್ಯೂಲಿಕಾರ್ಡಸ್ ಅಂತ ಕರಿತೀವಿ. ಈ ನೊಣಗಳಿಂದ ಒಂದರಿಂದ ಒಂದು ಕರಡುತ್ತೆ. ಇದು ಒಂದು ಕುರಿಯಿಂದ ಇನ್ನೊಂದು ಕುರಿಗೆ ತಾಗೋದಕ್ಕಿಂತ ಹರಡೋದಿಲ್ಲ. ರೈತರು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸ್ಬೇಕು. ಆಮೇಲೆ ಈ ಕುರುಡು ನೊಣ ಯಾವಾಗ ಜಾಸ್ತಿ ಆಗ್ತದೆ, ಈ ಮಳೆ ಬಿದ್ದು ಒಂದು ತಿಂಗಳ ನಂತರ ಜಾಸ್ತಿ ಆಗುತ್ತೆ. ಈ ಮಳೆ ಅದರಿಂದ ನೀವೇನು ಮಾಡಬೇಕು, ಈ ನೀಲಿ ನಾಲ್ಗೆ ತಡಿಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂದರೆ ನೀವು ಈ ಕುರುಡು ನೊಣನ ನೀವು ಕಂಟ್ರೋಲಲ್ಲಿ ಇಡಬೇಕು. ಈ ಕುರುಡು ನೊಣ ಕಂಟ್ರೋಲಲ್ಲಿ ಇತ್ತು ಅಂದರೆ ನಿಮಗೆ ನೀಲಿ ನಾಲ್ಗೆ ರೋಗ ಹರಡುವಿಕೆ ಕಮ್ಮಿ ಆಗುತ್ತೆ. ಹರಡುವಿಕೆ ಕಮ್ಮಿ ಆಗೋದಲ್ಲಿ ನಿಮಗೆ ಇದರ ತೀವ್ರತೆ ಕಮ್ಮಿಯಾಗಿ ನಿಮಗೆ ನಷ್ಟ ಉಂಟಾಗೋದು ಭಾಳನೇ ಕಮ್ಮಿ ಆಗ್ತದೆ. ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಈ ಕುರುಡು ನೊಣದ ಆಕ್ಟಿವಿಟಿ ಏನಂತೀವಿ, ಕುರುಡು ನೊಣ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ, ಹಾಗೂ ಸಂಜೆ 1-6 ಗಂಟೆಯಿಂದ 1-8 ಗಂಟೆ. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಬೇವಿನ ಸೊಪ್ಪಿನ ಹೊಗೆ ಹಾಕೋದು, ಇಲ್ಲ ಅಂತ ಹೇಳಿದ್ರೆ ಈಗಿನ ಟೈಮಲ್ಲಿ ನಿಮಗೆ ನೈಲಾನ್ದು ಇದು ಸಿಗ್ತದೆ, ಪದರ ಅದು ಸೊಳ್ಳೆ ಪರದೆಗಳು ಸಿಗ್ತದೆ, ಅದನ್ನು ಸಂಜೆ ಹೊತ್ತು ನೀವು ತಂದ ತಕ್ಷಣ ವಿಶೇಷವಾಗಿ 2 ಗಂಟೆಗಳು, ಬೆಳಗ್ಗೆ 2 ತಾಸು ಸಂಜೆ 2 ತಾಸು, 2 ತಾಸಲ್ಲಿ ನೀವೇನಾದ್ರೂ ನೀವು ಅದಕ್ಕೆ ಮುತುವರ್ಜಿ ವಹಿಸಿದ್ರೆ ಈ ನೊಣ ಆ ಕುರಿಗಳ ಮೇಲೆ ರಕ್ತ ಕುಡಿಯೋದನ್ನ ತಪ್ಪತ್ತೆ. ರಕ್ತ ಕುಡಿಯೋದು ತಪ್ಪದಾಗ ಇನ್ನೊಂದು ಕುರಿಗೆ ಹರಡುವುದು ತಪ್ಪತ್ತೆ. ಇದರಿಂದಾಗಿ ನಿಮಗೆ ರೋಗದ ಹರಡುವಿಕೆ ಕಮ್ಮಿಯಾಗಿ ನಿಮಗೆ ಕುರಿಗಳಲ್ಲಿ ಸಾವು ನೋವಾಗೋದು ತೀರಾ ಕಮ್ಮಿ ಆಗ್ತದೆ. ನೀವು ಹೆಚ್ಚಿನ ಅಂಶ ಲಾಭ ಪಡೆಯಬಹುದು ಕುರಿ ಸಾಕಾಣಿಕೆ. ರೋಗ ಪೀಡಿತ ಕುರಿಗಳಿಗೆ ವೈದ್ಯರಿಂದ ಸೂಕ್ತ ಔಷಧೋಪಚಾರ ಕೊಡಿಸಬೇಕು. ಅಲ್ಲದೆ ತಿಳಿಯಾದ ಗಂಜಿಯನ್ನು ಆಹಾರ ರೂಪದಲ್ಲಿ ನೀಡಿ ಕುರಿಗಳು ಸುಸ್ತಾಗದಂತೆ ಎಚ್ಚರ ವಹಿಸಬೇಕು. ಈ ರೋಗ ಪತ್ತೆ ಆದ ತಕ್ಷಣ ಈ ಕುರಿಗಳು ಮೇವು ತಿನ್ನೋದು ಬಿಟ್ಬಿಡ್ತವೆ. ಯಾಕೆ ಅಂದರೆ ಅಂಗುಷ್ಟದಲ್ಲಿ ಅದರದ್ದು ಗುಳ್ಳೆಗಳಾಗಿರೋದ್ರಿಂದ ಅದು ಯಾವುದೇ ಮೇವನ್ನು ತಿನ್ನೋಕ್ಕೂ ಆಗಲ್ಲ, ಆಮೇಲೆ ಅರ್ಗಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಆದ್ದರಿಂದ ಆ ಟೈಮಲ್ಲಿ ಕುರಿಗಳಿಗೆ ಸ್ವಲ್ಪ ಗಂಜಿ, ತೆಳುವಾದ ಗಂಜಿ, ರಾಗಿ ಗಂಜಿ, ಅಕ್ಕಿ ಗಂಜಿ, ಇಲ್ಲ ಅಂತ ಹೇಳಿದ್ರೆ ಅದರ ಗೋಧಿ, ಈ ಥರದ್ದು ಗಂಜಿಯನ್ನು ಮಾಡಿ ಅದನ್ನು ಸೇವನೆ ಮಾಡಿಸಿದ್ರೆ ಈ ರೋಗ ಅದು ಚೇತರಿಸ್ಕೊಳ್ಳೋವಂಥದ್ದು ಎಲ್ಲ ಅದಕ್ಕೆ ಶಕ್ತಿ ಕೊಟ್ಟಂಗಾಗುತ್ತೆ, ಹಾಗೂ ಅದು ನಿಯಂತ್ರಣದಲ್ಲಿ ಬರ್ತದೆ. ಅದೇ ರೀತಿ ಇಮಿಡಿಯೇಟಾಗಿ ನೀವು ತಕ್ಷಣಕ್ಕೆ ಈ ರೋಗ ಕಂಡು ಬಂದಾಗ ಈ
ಹತ್ತಿರದ ಪಶು ವೈದ್ಯ ಹತ್ರ ಹೋದ್ರೆ ಅವರು ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಮ್ಮಿ ಮಾಡಲಿಕ್ಕೆ ಒಂದೆರಡು ಇಂಜೆಕ್ಷನ್ಸ್ ಕೊಡ್ತಾರೆ. ಅದರಿಂದ ನಿಮಗೆ ರೋಗ ಉದ್ರೇಕ ಆಗೋದು ಕಮ್ಮಿ ಆಗುತ್ತೆ ಹಾಗೂ ಚೇತರಿಸ್ಕೊಳ್ತವೆ ಒಂದೆರಡು. ಬಟ್ ಇದು ವೈರಾಣುವಿಂದ ಬಂದಿರೋದ್ರಿಂದ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇರೋದಿಲ್ಲ. ಇದೇ ಅಂತ ಅಲ್ಲ, ಯಾವುದೇ ವೈರಾಣುವಿಂದ ಬರೋ ಈ ರೋಗಗಳಿಗೆ ನಿರ್ದಿಷ್ಟ ಚಿಕಿತ್ಸೆ ಅಂತ ಇರೋದಿಲ್ಲ. ಅದಕ್ಕೆ ಒಂದು ಹತ್ತಿರದ ಪಶುವೈದ್ಯರು ಒಂದೆರಡು ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅವಾಯ್ಡ್ ಮಾಡಲಿಕ್ಕೆ ಒಂದೆರಡು ಇಂಜೆಕ್ಷನ್ಸ್ ಹಾಕ್ತಾರೆ. ಆಮೇಲೆ ಹಾಗೆ ನೀವು ಅದು ಬಿ ಕಾಂಪ್ಲೆಕ್ಸು ಒಂದೆರಡು ಇಂಜೆಕ್ಷನ್ಸ್ ಹಾಕಿ ನೀವು ಅದಕ್ಕೆ ರಾಗಿ ಅಂಬ್ಲಿ ಎಲ್ಲ ಕೊಟ್ಟರೆ ಮೂರು ದಿವಸದಲ್ಲಿ ಅದು ಚೇತರಿಸ್ಕೊಳ್ತದೆ. ಕುರಿ ಸಾಕಣೆ ಮನೆ ಸ್ವಚ್ಛತೆ ಕಾಯ್ದುಕೊಳ್ಳುವುದು ಮತ್ತು ಸುತ್ತಮುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಅತ್ಯವಶ್ಯಕ. ಬೇವಿನ ಸೊಪ್ಪಿನ ಹೊಗೆ ಮತ್ತೆ ಸೊಳ್ಳೆ ಪರದೆ ಒಳಗೆ ಇರಿಸೋಕೆ ಇವೆರಡರ ಜೊತೆ ಏನ್ ಮಾಡ್ಬೇಕು ಅಂದ್ರೆ, ಜನರಲ್ಲಿ ನಮ್ಮ ರೈತರು ಏನ್ ಮಾಡ್ತಾರೆ, ಕುರಿ ಹಿಕ್ಕೆನ ಕುರಿ ಎಲ್ಲಿ ಸಾಕ್ತಾರೆ ಅದ್ರ ಪಕ್ಕನೆ ಹಾಕೋತಾರೆ. ಈ ಕುರುಡುನೊಣ ಏನ್ ಹೇಳ್ತೀವಿ, ಜಾತಿ ಸಂಪನ್ಮೂಲ, ಈ ಸಗಣಿ ಮತ್ತೆ ಈ ಕುರಿ ಹಿಕ್ಕೆ ಇದರಲ್ಲಿ ಜಾಸ್ತಿ ಬೇಗ ಉತ್ಪತ್ತಿ ಆಗುತ್ತೆ. ಹಾಗೂ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಕುರಿ ಹಿಕ್ಕೆ ಏನಿದೆ ಅದನ್ನು ದೂರ ಹಾಕಬೇಕು ಅದರಿಂದ. ಆಮೇಲೆ ಎಲ್ಲೂ ನೀರು ತಂಗುವಿಕೆಯನ್ನು ತಡಿಬೇಕು. ನೀರು ತಂಗುವಿಕೆ ತಡೆದಲ್ಲಿ ಅದು ಮೊಟ್ಟೆ ಮಾಡೋದಿಲ್ಲ, ಮೊಟ್ಟೆ ಮಾಡದೇ ಇದ್ದರೆ ಅದು ಸಂಪತ್ತಿ ಜಾಸ್ತಿ ಆಗೋದಿಲ್ಲ ಹಾಗೂ ಈ ರೋಗದ ಹರಡುವಿಕೆ ತೀರಾ ಕಮ್ಮಿ ಆಗ್ತದೆ. ಮುಂಜಾಗ್ರತಾ ಕ್ರಮವಾಗಿ ನೀಲಿ ನಾಲಿಗೆ ರೋಗ ನಿರೋಧಕ ಲಸಿಕೆ ಹಾಕಿಸುವುದು ಪರಿಣಾಮಕಾರಿ. ನಮ್ಮ IHNVB-ನಲ್ಲೇ ಇದಕ್ಕೆ ವಿರುದ್ಧ ಲಸಿಕೆ ಕೂಡ ತಯಾರಿಸಿ ಮಾಡ್ತಿದ್ದೀವಿ ಹಾಗೂ ಆಚೆ ಕೂಡ ಇದಕ್ಕೆ ಲಸಿಕೆ ಈಗ ಸದ್ಯದಲ್ಲಿ ತಯಾರು ಮಾಡಿದ್ದಾರೆ. ಈ ನೀಲಿ ನಾಲಿಗೆ ರೋಗದಲ್ಲಿ ಒಟ್ಟು 27 ಪ್ರಭೇದಗಳು ಸದ್ಯಕ್ಕೆ ಪತ್ತೆಯಾಗಿದ್ದು, ನಮ್ಮ ಲಸಿಕೆಯಲ್ಲಿ 5 ಪ್ರಭೇದಗಳನ್ನ ಬಳಸಿ ಲಸಿಕೆ ಮಾಡ್ತಿದ್ದೀವಿ. ಈ 5 ಪ್ರಭೇದಗಳಿರೋ ಲಸಿಕೆ ಹೆಚ್ಚಿನಾಂಶ ಭಾರತದಲ್ಲಿ ಹರಡಿಕೆ ಇದ್ರ ಬಗ್ಗೆ ನಮಗೆ ಪತ್ತೆಯಾಗಿದ್ದು, ಈ ಲಸಿಕೆ ನೀವು ಮುಂಜಾಗ್ರತಾ ಕ್ರಮವಾಗಿ ಹಾಕಿಸಿದಲ್ಲಿ, ಅಂದರೆ ಮುಂಜಾಗ್ರತಾ ಕ್ರಮದಲ್ಲಿ ಯಾವ ಟೈಮಲ್ಲಿ ಹಾಕಿಸ್ಬೇಕು ಅಂದರೆ, ಈ ಜನರಲ್ಲಿ ಆಗಸ್ಟ್ ಜೂನ್ ಜುಲೈ ಈ ಟೈಮಲ್ಲಿ ನೀವು ಹಾಕ್ಸ್ಕೊಂಡ್ರೆ ಮಳೆ ಬೀಳುವ ಮುನ್ನ. ಯಾಕೆಂದರೆ ಮಳೆ ಬಿದ್ದು ಒಂದು ತಿಂಗಳ ನಂತರ ಈ ರೋಗ ಉದ್ರೇಕಗೊಳ್ಳುತ್ತೆ. ನಿಮಗೆ ಸಾಧಾರಣ ತಿಳಿದಿದ್ದಂಗೆ ಮಳೆ ಬಿದ್ದು ಒಂದು ತಿಂಗಳಲ್ಲಿ ಈ ಕುರುಡುನೊಣದ ಜಾತಿ ಸಂಪನ್ಮೂಲ ಹೆಚ್ಚಾಗಿ ಅದು ಎಲ್ಲದಕ್ಕರೆ ಹರಡ್ತದೆ. ಅದಕ್ಕಿಂತ ಮುಂಚೆ ನೀವು ಲಸಿಕೆ ಹಾಕ್ಕೊಂಡ್ರೆ ಈ ರೋಗ ಬರೋದು 90% ನೀವು ತಡಿಬಹುದು. ಒಂದೊಮ್ಮೆ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಔಷಧೋಪಚಾರ ಕೊಡಿಸಿ ಕುರಿಗಳನ್ನು ಕಾಪಾಡಿ ಆರ್ಥಿಕ ನಷ್ಟದಿಂದ ಪಾರಾಗಬಹುದು. ನಿಮಗೆಲ್ಲ ತಿಳಿದಿರೋಂಗೆ ಈಗ ಹೇಳ್ದಂಗೆ ರೋಗದ ಲಕ್ಷಣಗಳಲ್ಲಿ ನೀವೇನೇನು ನೋಡ್ಕೋಬೇಕಂದ್ರೆ, ಅಂಗಳದ ಹತ್ರ ಅದು ಕೆಂಪಾಗಿರೋದು, ಆಮೇಲೆ ಬಾಯಿ ತುಟಿ ಊದೋದು, ಆಮೇಲೆ ಕಣ್ಣು ಮುಖ ಎಲ್ಲ ಬಾತೋದು, ಇದು ಆಯಿತು, ಆಮೇಲೆ ಕುಂಟೋದು, ಇದು ಇತ್ತು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಹತ್ತಿರ ಪಶುವೈದ್ಯರ ಹತ್ರ ಹೋಗಿ ಅದ್ರ ಬಗ್ಗೆ ನೀವು ಮಾಹಿತಿ ಪಡೆದ್ರೆ ಅದು ರೋಗ ಹರಡೋದನ್ನ ತಡಿಸ್ತಾರೆ ಹಾಗೂ ನಿಮ್ಗೆ ಆಗೋ ನಷ್ಟನ ಕಮ್ಮಿ ಆಗ್ತದೆ. ರೈತರು ಈ ರೋಗ ಕಂಡುಬಂದಲ್ಲಿ ಫಸ್ಟ್ಗೆ ಏನು ಮಾಡಬೇಕು ಅಂದರೆ ಇಮಿಡಿಯೇಟ್ ಹತ್ತಿರದ ಪಶುವೈದ್ಯರಿಗೆ ಇದ್ರ ಬಗ್ಗೆ ಈಗ ಅವರು ಇನ್ಫಾರ್ಮೇಶನ್ ಕೊಡಬೇಕು. ಅವಾಗ ಹತ್ತಿರದ ಪಶುವೈದ್ಯರು ಬಂದು ಇಮಿಡಿಯೇಟ್ ಆಗಿ ಅದರದೊಂದು ರಕ್ತ ಮಾದರಿಯನ್ನು ಪಶುವೈದ್ಯ ಜೈವಿಕ ಸಂಸ್ಥೆ ಯಾವುದೇ ಪ್ರಯೋಗಾಲಯಕ್ಕೆ ಕಳಿಸಿ ಅಲ್ಲಿ PCR ಮೂಲಕ ಇದನ್ನು ಪತ್ತೆ ಹಚ್ಚಲಾಗುತ್ತದೆ. ಇದು ಅತಿ ಮುಖ್ಯವಂಗವಾಗಿರ್ತದೆ. ನಮ್ಮ ರೈತರಿಗೆ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಅನಿಸ್ಬೇಕು ಅಂದರೆ, ಈ 27 ಪ್ರಭೇದಗಳಲ್ಲಿ ಹರಿದಾಡುವ ಯಾವ ಪ್ರಭೇದ ಅಂತ ತಿಳ್ಕೊಳ್ಳೋದು ನಮಗೆ ಅತಿ ಮುಖ್ಯವಾಗಿರ್ತದೆ. ಯಾಕಂದರೆ ಈ ನಾವು ಲಸಿಕೆಯಲ್ಲಿ ಹಾಕಿರೋ 5 ಪ್ರಭೇದಗಳು ಬಿಟ್ಟು ಬೇರೆ ಯಾವುದಾದ್ರ ಪ್ರಭೇದ ಸರಿದಾಡಿದ ಸಂದರ್ಭ ನಮಗೆ ಗೊತ್ತಾದಲ್ಲಿ ಆ ಲಸಿಕೆಯಲ್ಲಿ ಯಾವ ಪ್ರಭೇದನೂ ನಾವು ಅದನ್ನು ಸೇರಿಸ್ಕೊಂಡು ನಿಮಗೆ ಹೆಚ್ಚಿನ ಅದಕ್ಕೆ ಕುರಿಗಳಿಗೆ ರಕ್ಷಣೆ ಕೊಡಲು ಅನುಕೂಲವಾಗಿರ್ತದೆ. ಕುರಿ ಸಾಕಣೆದಾರರು ಸೂಕ್ತ ಸಮಯಕ್ಕೆ ಲಸಿಕೆ ಹಾಕಿಸಿ ತಮ್ಮ ಕುರಿಗಳನ್ನು ಮಾರಣಾಂತಿಕ ನೀಲಿ ನಾಲಿಗೆ ರೋಗದಿಂದ ಕಾಪಾಡಬೇಕು. ಮಲ್ಲಿಗೆ ಒಂದು ಪ್ರಮುಖ ಹೂವಿನ ಬೆಳೆ. ಮಲ್ಲಿಗೆ ಬೆಳೆಯಲ್ಲಿ ತೇವಾಂಶ ಕಡಿಮೆ ಇದ್ದು ಒಣಹವೆ ವಾತಾವರಣದಲ್ಲಿ ಮೊಗ್ಗು ಕೊರೆಯುವ ಹುಳು ಮತ್ತು ನುಸಿ ಕೀಟಗಳ ಬಾಧೆ ಕಂಡುಬರುತ್ತವೆ. ಮಲ್ಲಿಗೆಯ ಮೊಗ್ಗಿನ ಹಂತದಲ್ಲಿ ಮೊಗ್ಗು ಕೊರೆಯುವ ಹುಳು ಕಂಡುಬರುವುದರಿಂದ ಮೊಗ್ಗು ಅರಳಲು ಬಿಡಲಾರದೆ ಇಳುವರಿಯಲ್ಲಿ ಕುಂಠಿತವಾಗುತ್ತದೆ. ಮೊಗ್ಗು ಕೊರೆಯುವ ಹುಳು ಯಾವಾಗ ಬರುತ್ತದೆ ಅಂತಂದ್ರೆ, ಮೊಗ್ಗು ಗಿಡದಲ್ಲಿ ಅತಿ ಹೆಚ್ಚು ಇದ್ದಾಗ, ಯಾವಾಗ ಒಣ ಪ್ರದೇಶ ಒಣ ಹವೆ ಇದ್ದಾಗ ಇದರಗಳ ಬಾಧೆ ಹೆಚ್ಚಾಗುತ್ತದೆ.
ಒಂದು ಸಲ ಮೊಗ್ಗು ಕೊರಕ ಹುಳ ಇತ್ತು ಅಂತಂದ್ರೆ ಅದರಲ್ಲಿರ್ತಕ್ಕಂಥ ರಸವನ್ನೆಲ್ಲ ಏರ್ಬಿಟ್ಟು ಮೊಗ್ಗುಗಳನ್ನ ಅರಳೋದಕ್ಕೆ ಬಿಡುವುದಿಲ್ಲ. ಇದು ಇದರ ಮತ್ತೆ ಆದರೂ ಕಾಫಿ ಬಣ್ಣಕ್ಕೆ ತಿರುಗುತ್ತೆ ಆ ಮೊಗ್ಗುಗಳು, ಮತ್ತೆ ನಂತರ ಅದು ಕೊನೆಗೆ ಒಣಗುತ್ತೆ. ಇದು ಇದರ ಮೊಗ್ಗು ಕೊರೆಯುವ ಹುಳಗಳ ಲಕ್ಷಣ ಇರುತ್ತದೆ. ಮಲ್ಲಿಗೆ ಹೂವಿನ ಗಿಡಗಳಲ್ಲಿ ನುಸಿಗಳ ಬಾಧೆ ಕಂಡು ಬಂದಾಗ ಎಲೆ ಕಾಂಡ ರೆಂಬೆಗಳ ಮೇಲೆ ಮಚ್ಚೆಗಳು ಕಂಡುಬಂದು ಗಿಡಕ್ಕೆ ಹಾನಿಯಾಗುವುದರಿಂದ ಸೂಕ್ತ ಗೊಬ್ಬರ ಹಾಗೂ ಪ್ರಧಾನ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು ಎನ್ನುತ್ತಾರೆ ತಜ್ಞರು. ಒಣಹವೆ ಜಾಸ್ತಿ ಇದ್ದು ಭೂಮಿಯಲ್ಲಿ ನೀರಿನ ತೇವಾಂಶ ಕಡಿಮೆ ಇತ್ತು ಅಂತಾರೆ ನುಸಿಗಳ ಬಾಧೆ ಹೆಚ್ಚಿನದಾಗಿ ಕಾಡುತ್ತದೆ. ಇದರ ಲಕ್ಷಣ ಏನಂತಂದ್ರೆ ತರ ಮಚ್ಚೆ ಎಲೆಗಳ ಮೇಲೆ ಕಾಂಡಗಳ ಮೇಲೆ ಮತ್ತೆ ರೆಂಬೆಗಳ ಮೇಲೆಲ್ಲ ಮಚ್ಚೆ ರೂಪದಲ್ಲಿ ಇರುತ್ತದೆ. ಮಚ್ಚೆ ಜಾಸ್ತಿ ಇರೋದ್ರಿಂದ ಅದರೊಳಗಡೆ ಹೂಗಳು ಬಿಡೋದಕ್ಕೆ ಕಡಿಮೆ ಮಾಡುತ್ತದೆ, ಹೂಗಳ ಇಳುವರಿ ಕಡಿಮೆ ಆಗುತ್ತದೆ. ಇದನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅಂತಂತಂದರೆ ನಾವು ಇದನ್ನು ಮೊದಲು ಸವರುವಿಕೆ ಅಂದರೆ ನಾವು ಪ್ರೂನಿಂಗ್ ಅಂತ ಏನು ಅಂತೀವಲ್ಲ ಆ ಪ್ರೂನಿಂಗ್ ಆಪರೇಷನ್ನ ನಾವು ಗಿಡಗಳಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ನವಂಬರ್ ಕೊನೆ ವಾರ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಈ ಒಳಗೆ ನಾವು ಒಂದು ಸವರುವಿಕೆಯನ್ನು ತೆಗೆದುಕೊಳ್ಳಬೇಕು. ಸವರುವಿಕೆ ತೆಗೆದುಕೊಂಡ್ರೆ ಇದು ಈ ನಾವು ಈ ಹಂತದಲ್ಲಿ ಸವರುವಿಕೆ ತಗೊಳೋದ್ರಿಂದ ನಾವು ಬಂದಂತಹ ಹೊಸ ಹಸಿರು ಶೂಟ್ಸ್ ಅಂದರೆ ಟ್ವಿಕ್ಸ್ ಏನಿರುತ್ತಲ್ಲ ಅದು ಜಾಸ್ತಿ ಬಿಸಿಲಿಗೆ ಕೋಇನ್ಸೈಡ್ ಆಗಲ್ಲ. ಆ ದೃಷ್ಟಿಯಿಂದ ಇದೇ ಹಂತದಲ್ಲಿಯೇ ಇದೇ ಟೈಮಲ್ಲಿಯೇ ನಾವು ಸವರುವಿಕೆನ ತಗೋಬೇಕು. ಒಂದು ವಾರ ಮುಂದೆ ಹೆಚ್ಚು ಕಡಿಮೆ ಸಹ ಆಗಬಾರ್ದು. ನಂತರ ಇದಾದ ಬಳಿಕ ಗೊಬ್ಬರಗಳ ನಿರ್ವಹಣೆ ಅದು ತುಂಬ ಪ್ರಮುಖವಾಗಿ ಇರುತ್ತದೆ. ಇದರಿಂದ ನಾವು ತಡ್ಕೊಳೋ ನುಸಿಗಳ ಕೀಟಗಳ ತಡ್ಕೊಳೋ ಶಕ್ತಿ ಸಹ ಇರುತ್ತದೆ ನಾವು ಗೊಬ್ಬರ ನಿರ್ವಹಣೆಯಲ್ಲಿ. ಪ್ರತಿ ಗಿಡಕ್ಕೆ 10 kg ಕೊಟ್ಟಿಗೆ ಗೊಬ್ಬರ ಪ್ರತಿ ಗಿಡಕ್ಕೆ, ಮತ್ತು 60 g ಸಾರಜನಕ, 120 g ರಂಜಕ, 120 g ಪೊಟ್ಯಾಷ್, ಈ ಇಷ್ಟು ಒಂದು ಗಿಡಕ್ಕೆ ನಾವು ಕೊಡಬೇಕು. ಈ ಒಂದು ಪ್ರಮಾಣವನ್ನು ನಾವು 2 ಹಂತದಲ್ಲಿ ಕೊಡಬೇಕು. ಒಂದು ಸವರುವಿಕೆ ಆದ ಮೇಲೆ, ಇನ್ನೊಂದು ಮಳೆಗಾಲ ಸಮಯದಲ್ಲಿ ಕೊಟ್ಟರೆ ಇದೇನು ರಸ ಹೀರುವ ಕೀಟಗಳ ನಿರೋಧಕ ಶಕ್ತಿ ಸಹ ಬೆಳೆಸ್ಕೊಳುತ್ತೆ, ಮತ್ತು ರೋಗ ಬಾಧೆಗಳು ಸಹ ಕಡಿಮೆ ಆಗುತ್ತದೆ. ಇದರ ಜೊತೆಗೆ ಈ ಕೀಟಗಳು ಬಂದ ನಂತರ ಒಂದು ಕೆಮಿಕಲ್ ಸ್ಪ್ರೇ ತಗೋಬೇಕಾಗುತ್ತೆ, ರಾಸಾಯನಿಕ ಕೀಟನಾಶಕವನ್ನು ತಗೋಬೇಕಾಗುತ್ತದೆ. ಈ ನಾನೇನು ಹೇಳಿದ್ನಲ್ಲ ಮೊಗ್ಗು ಕೊರಕ ಹುಳಕ್ಕೆ ಒಂದು ಪ್ರೊಫೆನೋಫಾಸ್ ಅಂತ ಬರುತ್ತದೆ ಅಂಗಡಿಯಲ್ಲಿ ಸಿಗುತ್ತದೆ, ಅದನ್ನು 2 ml/L ನಂತೆ ಅದನ್ನು ಸ್ಪ್ರೇ ಮಾಡಬೇಕಾಗುತ್ತದೆ. ಇಲ್ಲಾಂದರೆ ಮಾನೋಕ್ರೋಟೋಫಾಸ್ 1 ml/L ಇದನ್ನಾದರೂ ಸೇವ್ ಮಾಡಿದೆ. ಇಲ್ಲಾಂದರೆ ಥಯೋಡಿಕಾರ್ಬ್ ಅಂತ ಬರುತ್ತೆ, ಅದು 1 ml/L. ಇದು ಬಹಳ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಆಗುತ್ತೆ. ಇದು ಬ್ಲಾಸಮ್ ಇಡ್ಜ್, ಇದನ್ನು ನೀವು ಹೂವು ಗಿಡದಲ್ಲಿ ಅತಿ ಹೆಚ್ಚು ಇದ್ದಾಗ ಒಂದು 15 ದಿನಕ್ಕೊಮ್ಮೆ ಒಂದು ಬಾರಿ ತೆಗೆದುಕೊಳ್ಬೇಕು. ಇದು ಬರ್ಲಿ ಬಿಳಿ ಒಂದು ಬಾರಿ ತೆಗೆದುಕೊಂಡ್ರೆ ಅದರದ್ದು ಸಂಪೂರ್ಣ ನಿರ್ವಹಣೆ ಮಾಡ್ಬೋದು. ಇದ್ರ ಜೊತೆಗೆ ಪ್ರತಿ ಒಂದು 8 ದಿನಕ್ಕೊಮ್ಮೆ ಏನು ನುಸಿಗಳ ಹಾವಳಿ ಇತ್ತು ಎಲೆಗಳ ಮೇಲೆ